ನೀವು ರಾಯಚೂರಲ್ಲಿ ಹೆಂಗಿದೆ ಪರಿಸ್ಥಿತಿ? ಮಳೆಯಿಂದಾಗಿ ಏನೇನು ಅವಾಂತರ ಸೃಷ್ಟಿ ಆಯಿತು? ಡೀಟೇಲ್ಸ್ ಬರ್ತಾ ಇದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಹೊರ ಹರಿವು ಹೆಚ್ಚಳವಾಗಿದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಹೊರ ಹರಿವು ಹೆಚ್ಚಾಗಿರೋದು. ಕೃಷ್ಣಾ ನದಿಗೆ ಅಡ್ಡಲಾಗಿರೋ ಶೀಲಹಳ್ಳಿ ಸೇತುವೆ ಈ ಸಂಬಂಧ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿರೋದು. ಕೃಷ್ಣಾ ನದಿ ಪ್ರವಾಹದಿಂದಾಗಿ ಶೀಲಹಳ್ಳಿ ಸೇತುವೆ ಕಾಣೋದೇ ಇಲ್ಲ, ಫುಲ್ಲು ನೀರು. ಸೇತುವೆ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಎಷ್ಟೇ ಸರ್ಪಗಾವಲು ಹಾಕಿದ್ರು ಏನೇ ಆದರೂ ಪುಂಡ ಪೋಖರಿಗಳಿದ್ದೇ ಇರ್ತಾರೆ, ಹರಸಾಹಸ ಮಾಡೇ ಮಾಡ್ತೀವಿ ಅನ್ನೋರು ಇದ್ದೇ ಇರ್ತಾರೆ. ನೋಡಿ, ಸೇತುವೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿ ಸೇತುವೆ ಇತ್ತೋ ಇಲ್ವೋ ಒಂದು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ರಾಯಚೂರಲ್ಲಿ ಹೆಂಗಿದೆ ಪರಿಸ್ಥಿತಿ? ಮಳೆಯಿಂದಾಗಿ ಏನೇನು ಅವಾಂತರ ಸೃಷ್ಟಿ ಆಯಿತು? ಡೀಟೇಲ್ಸ್ ಬರ್ತಾ ಇದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಹೊರ ಹರಿವು ಹೆಚ್ಚಳವಾಗಿದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಹೊರ ಹರಿವು ಹೆಚ್ಚಾಗಿರೋದು. ಕೃಷ್ಣಾ ನದಿಗೆ ಅಡ್ಡಲಾಗಿರೋ ಶೀಲಹಳ್ಳಿ ಸೇತುವೆ ಈ ಸಂಬಂಧ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿರೋದು. ಕೃಷ್ಣಾ ನದಿ ಪ್ರವಾಹದಿಂದಾಗಿ ಶೀಲಹಳ್ಳಿ ಸೇತುವೆ ಕಾಣೋದೇ ಇಲ್ಲ, ಫುಲ್ಲು ನೀರು. ಸೇತುವೆ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಎಷ್ಟೇ ಸರ್ಪಗಾವಲು ಹಾಕಿದ್ರು ಏನೇ ಆದರೂ ಪುಂಡ ಪೋಖರಿಗಳಿದ್ದೇ ಇರ್ತಾರೆ, ಹರಸಾಹಸ ಮಾಡೇ ಮಾಡ್ತೀವಿ ಅನ್ನೋರು ಇದ್ದೇ ಇರ್ತಾರೆ. ನೋಡಿ, ಸೇತುವೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿ ಸೇತುವೆ ಇತ್ತೋ ಇಲ್ವೋ ಒಂದು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿಬಿಟ್ಟಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ರಾಯಚೂರಲ್ಲಿ ಹೆಂಗಿದೆ ಪರಿಸ್ಥಿತಿ? ಮಳೆಯಿಂದಾಗಿ ಏನೇನು ಅವಾಂತರ ಸೃಷ್ಟಿ ಆಯಿತು? ಡೀಟೇಲ್ಸ್ ಬರ್ತಾ ಇದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಹೊರ ಹರಿವು ಹೆಚ್ಚಳವಾಗಿದೆ. ನಾರಾಯಣಪುರ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಹೊರ ಹರಿವು ಹೆಚ್ಚಾಗಿರೋದು. ಕೃಷ್ಣಾ ನದಿಗೆ ಅಡ್ಡಲಾಗಿರೋ ಶೀಲಹಳ್ಳಿ ಸೇತುವೆ ಈ ಸಂಬಂಧ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿರೋದು. ಕೃಷ್ಣಾ ನದಿ ಪ್ರವಾಹದಿಂದಾಗಿ ಶೀಲಹಳ್ಳಿ ಸೇತುವೆ ಕಾಣೋದೇ ಇಲ್ಲ, ಫುಲ್ಲು ನೀರು. ಸೇತುವೆ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಎಷ್ಟೇ ಸರ್ಪಗಾವಲು ಹಾಕಿದ್ರು ಏನೇ ಆದರೂ ಪುಂಡ ಪೋಖರಿಗಳಿದ್ದೇ ಇರ್ತಾರೆ, ಹರಸಾಹಸ ಮಾಡೇ ಮಾಡ್ತೀವಿ ಅನ್ನೋರು ಇದ್ದೇ ಇರ್ತಾರೆ. ನೋಡಿ, ಸೇತುವೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿ ಸೇತುವೆ ಇತ್ತೋ ಇಲ್ವೋ ಒಂದು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿಬಿಟ್ಟಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.